ನಮಸ್ಕಾರ, ಇದು ಕನ್ನಡ ಟಿವಿಯ ಅಗ್ರವಾರ್ತೆಗಳು. ನಾನು ಶಿವಕುಮಾರ್. ಈಗ ಸುದ್ದಿಯ ವಿವರಣೆ. ಕುಷ್ಟಗಿ ಪಟ್ಟಣದ ಹಳೆ ಕುರುಬನಾಳ ರಸ್ತೆ ಮತ್ತು ಪಟ್ಟಣದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಅನೇಕ ಗುಂಡಿಗಳು ಬಿದ್ದಿದ್ದು ಸ್ವತಃ ಲೋಕೋಪಯೋಗಿ ಇಲಾಖೆಯ ಮುಂದಿನ ರಸ್ತೆ ಹದಗೆಟ್ಟಿದೆ. ಆದರೂ ಅದರ ಬಗ್ಗೆ ಸಂಬಂಧಿಸಿದ ಇಲಾಖೆಯವರು ಗಮನ ಹರಿಸದೆ ನಿಜಕ್ಕೂ ಬೇಸರದ ಸಂಗತಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಪಟ್ಟಣದ ಹಳೆ ಕುರುಬನಾಳ ರಸ್ತೆ ಈಗಾಗಲೇ ಮಾಡಿ 7 ವರ್ಷ ಆಗಿದ್ದು ಅದರಲ್ಲಿ ಬಿದ್ದಿರುವ ಗುಂಡಿಯನ್ನು ಹಾಗೂ ರಸ್ತೆ ಮರು ನಿರ್ಮಾಣಕ್ಕಾಗಿ ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದ್ದರೂ ಸಹ ಅದನ್ನು ತಮ್ಮ ಸಕ್ರಿಯ ಯೋಜನೆಯಲ್ಲಿ ಇಟ್ಟುಕೊಂಡಿರುವುದಾಗಿ ತಿಳಿಸಿದ್ದಾರೆ. ಆದರೆ ಸರದಿ ರಸ್ತೆಗಳ ದುರಸ್ತಿ ಬಗ್ಗೆ ನಿಷ್ಕಾಳಜಿ ವಹಿಸಿದ್ದಾರೆ. ಅದರಲ್ಲಿ ಸರದಿ ಕುರುಬನಾಳ ರಸ್ತೆಗೆ ಸಂಬಂಧಿಸಿದಂತೆ ಪುರಸಭೆಯ ವಿರುದ್ಧ ಹಾಗೂ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಪಿಡಬ್ಲ್ಯೂಡಿ ಇಲಾಖೆಯವರು ಕೂಡಲೇ ಎಚ್ಚೆತ್ತುಕೊಂಡು ಇವುಗಳನ್ನು ಸರಿ ಮಾಡುವ ಕಾರ್ಯದಲ್ಲಿ ತೊಡಗಬೇಕು. ಇಲ್ಲದಿದ್ದರೆ ಅವರ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ಮಂಗಳೂರು ತಿಳಿಸಿದ್ದಾರೆ. ಆರ್ ಶರಣಪ್ಪ ಗುಮಗೇರ, ಕನ್ನಡ ಟಿವಿ, ಕೊಪ್ಪಳ. ಆದರೆ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಶಾಸಕರಿಗೇ ಹೇಳಿದ್ದೀನಿ, ಈ ಕೂಡಲೇ ಇದೊಂದು ಇಂಪ್ರೂವ್ಮೆಂಟ್ ಮಾಡಬೇಕು ಸರ್. ಭಾಳ ವರ್ಷ ಆಗಿತ್ತು. ಇಲ್ಲ ಉಮೇಶ್ ಅವರು, 7 ವರ್ಷ ಆಗಿದೆ, ಇದನ್ನು ಇನ್ನೊಂದು ಸಲ ಹಾಕಲೇಬೇಕು. ಈ ಸದ್ಯ ಅದನ್ನು ನಾನು ಕ್ರಿಯಾಜನಲ್ಲಿ ಇಟ್ಕೊಂಡಿದ್ದೀನಿ ಅಂತಲೂ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಪಿಡಬ್ಲ್ಯೂ ಅವ್ರಿಗೆ ಮತ್ತೊಂದು ಸಲ ನಮಗೆ ಅವ್ರಿಗೆ ಗಮನಿಸ್ಕೊಂಬರ್ತಾ ಇದ್ದಾರೆ. ನೀವೆಲ್ಲ ಮೀಡಿಯಾದ ಮೂಲಕವಾಗಿ ಬೇಗನೆ ಇಂಥ ಒಂದು ಗುಂಡಿಗಳು ಬಿದ್ದಿರ್ತಕ್ಕಂಥ ಸರಿಪಡಿಸಿ ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಕೊರೋನಾ ಸೋಂಕಿಗೆ ಗುರಿಯಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾದ ಸಂತೆಬೆನ್ನೂರು ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ನಾಗರಾಜ್ ನಾಯ್ಕ್ ಆರ್ ಅವರನ್ನ ಇಂದು ಸಂತೆಬೆನ್ನೂರು ಪೊಲೀಸ್ ಠಾಣೆಯ ಆವರಣದಲ್ಲಿ ಚನ್ನಗಿರಿ ಪೊಲೀಸ್ ವೃತ್ತ ನಿರೀಕ್ಷಕರಾದ ಆರ್ ಆರ್ ಪಾಟೀಲ್ ಮತ್ತು ಸಂತೆಬೆನ್ನೂರು ಪಿಎಸ್ಐ ಶಿವರುದ್ರಪ್ಪ ಎಸ್ ಮೇಟಿ ಅವರುಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ಪೊಲೀಸ್ ಇಲಾಖೆಯಲ್ಲಿ ಆತ್ಮೀಯತೆ ಸಂತೋಷ ಹೆಚ್ಚಾಗಿದ್ದು ಸಣ್ಣ ಅಧಿಕಾರಿಗಳಿಗೆ ಏನೇ ಕಷ್ಟ ಬಂದಿದ್ದರೂ ನಮ್ಮ ಮೇಲಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಎನ್ನುವ ಮಹದಾಸೆ ಮತ್ತಷ್ಟು ಹಿಮ್ಮೆಟ್ಟಿಸಿದೆ. ನಾಗರಾಜ್ ನಾಯ್ಕ್ ಅವರನ್ನ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಹಾಜರಿದ್ದು ಹೂಮಳೆ ಸುರಿಸಿ ಚಪ್ಪಾಳೆ ಹೊಡೆಯುವುದರ ಮೂಲಕ ತಮ್ಮ ಮೆಚ್ಚಿನ ಗೆಳೆಯನನ್ನ ಸ್ವಾಗತಿಸಿಕೊಂಡರು. ಠಾಣೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಾಗರಾಜ್ ನಾಯ್ಕ್ ಅವರಿಗೆ ಸೋಂಕು ಕಾಣಿಸಿಕೊಂಡಿತ್ತು. ಪಿಎಸ್ಐ ಶಿವರುದ್ರಪ್ಪ ಎಸ್ ಮೇಟಿ ಅವರನ್ನ ನಿಗದಿತ ಆಸ್ಪತ್ರೆಗೆ ದಾಖಲು ಮಾಡಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸಿರುವ ನಾಗರಾಜ್ ನಾಯ್ಕ್ ಸೋಂಕಿನಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಸೋಂಕಿನಿಂದ ಗುಣಮುಖರಾದ ನಾಗರಾಜ್ ನಾಯ್ಕ್ ಮಾತನಾಡಿ, ಕೊರೋನಾ ಬಂದ ತಕ್ಷಣ ಹೆದರುವ ಅವಶ್ಯಕತೆ ಇಲ್ಲ, ಎಚ್ಚರಿಕೆ ಹಾಗೂ ಜಾಗರೂಕತೆಯಿಂದ ಧೈರ್ಯದಿಂದ ಎದುರಿಸಬೇಕು, ಕೊರೋನಾಗೆ ಧೈರ್ಯವೇ ಮದ್ದು, ತಪ್ಪದೆ ವೈದ್ಯರ ಸಲಹೆಯನ್ನ ಚಾಚು ತಪ್ಪದೆ ಪಾಲಿಸಬೇಕು. ನಾನು ಇಷ್ಟು ಬೇಗ ಗುಣಮುಖನಾಗಲು ಕಾರಣ ನನ್ನ ಹಿರಿಯ ಅಧಿಕಾರಿಗಳಾದ ಆರ್ ಆರ್ ಪಾಟೀಲ್ ಮತ್ತು ಶಿವರುದ್ರಪ್ಪ ಎಸ್ ಮೇಟಿ ಅವರು ನನಗೆ ಕೊಡಿಸಿದ ಮಾರ್ಗದರ್ಶನ. ಅದು ಧೈರ್ಯ ಮಾತ್ರ, ನಾನು ಬೇಗ ಗುಣವಾಗಲು ಕಾರಣ ಧೈರ್ಯವೇ ಎಂದರು. ನೀವು ಧೈರ್ಯದಿಂದ ಇದ್ರಿ ಅಂದ್ರೆ ಕರೋನಾ ಹೋಗ್ಬಿಡ್ದಾರ್ಧ, ನೀವು ಧೈರ್ಯ ಕಳ್ಕೊಂಡ್ರಿ ಕರೋನಾ ಬಂದ್ಬಿಡ್ದಾರ್ಧ. ಯಾವ ಕಾರಣಕ್ಕೂ ಧೈರ್ಯನ ಕಳ್ಕೋಬಾರ್ದು. ಕರೋನಾಗ ಮತ್ತೆ ಧೈರ್ಯ ಏನೂ ಆಗಲ್ಲ ಅನ್ನೋದು, ನನಗೇನು ಆಗಿಲ್ಲ ಅಂತೇಳಿ ಒಂದು ಕಡೆ ಇದ್ರೆ ಏನೂ ಆಗಲ್ಲ. ನಾವು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ವಿ ಅಂದರೆ ಅದು ಸರ್ವೇ ಸಾಮಾನ್ಯ ನಮಗೆ ಆವರಿಸ್ಕೊಂಡ್ಬಿಡ್ತದೆ. ಅದು ಯಾವ ರೀತಿ ಆವರಿಸ್ಕೊಳ್ತದೆ ಅಂದರೆ ದೇಹದಲ್ಲಿ ಬದಲಾವಣೆಗಳು ಕಾಣ್ತಾ ಇರ್ತದೆ. ಚಿಂತೆ ಮಾಡ್ತಾ ಇದ್ರೆ ದೇಹದಲ್ಲಿ ಯಾವ್ಯಾವ ಏನೇನೋ ಒಂದೊಂದು ಸಮಸ್ಯೆಗಳು ಕಾಣ್ತಾ ಇರ್ತವೆ. ನಾವು ಚಿಂತೆ ಮಾಡದೇ ಇದ್ರೆ ಯಾವ ಕಾರಣಕ್ಕೂ ಕೊರೋನಾ ಏನೂ ಮಾಡಲ್ಲ. ಅದನ್ನು ಕೊರೋನಾದಿಂದ ಭಯ ಬೇಡ, ಎಚ್ಚರಿಕೆ ಇರಬೇಕು. ಮತ್ತೆ ಏನಾದರೂ ಸಮಸ್ಯೆ ಇದ್ರೆ ಆರೋಗ್ಯ ಇಲಾಖೆಯವರಿಗೆ ಸಂಪರ್ಕ ಮಾಡಬೇಕು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಈ ಅಡಿಯಲ್ಲಿ ಪ್ರವೇಶ ಪಡೆದಿರುವ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ. ಸರ್ಕಾರದ ಹೊಸ ಶಿಕ್ಷಣ ನೀತಿಯಿಂದ ಪ್ರತ್ಯೇಕ ಶಿಕ್ಷಣ ಸಂಸ್ಥೆಗಳಿಗೆ ಕಲಿಯಬೇಕೆಂಬ ಮಕ್ಕಳ ಕನಸು ನನಸಾಗುತ್ತಿಲ್ಲ.
ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯಿದೆ. ಈ ಅಡಿಯಲ್ಲಿ ಪ್ರವೇಶ ಪಡೆಯುವ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಇಳಿಕೆ ಕಾಣುತ್ತಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಚಿಕ್ಕೋಡಿ, ಹುಕ್ಕೇರಿ, ನಿಪ್ಪಾಣಿ, ರಾಯಭಾಗ, ಮೂಡಲಗಿ, ಗೋಕಾಕ್, ಅಥಣಿ, ಕಾಗವಾಡ ಹೀಗೆ 8 ತಾಲೂಕಿನಲ್ಲಿ ಒಟ್ಟು 1430 ಸೀಟುಗಳಿಗೆ 644 ಅರ್ಜಿ ಸಲ್ಲಿಕೆಯಾಗಿದೆ. ಕಳೆದೆರಡು ವರ್ಷದಿಂದ ಸರ್ಕಾರ ಆರ್ಟಿಐ ಯೋಜನೆಯಲ್ಲಿ ಹಲವೊಂದು ಬದಲಾವಣೆಯನ್ನ ತಂದಿದೆ. ಇಂತಷ್ಟೇ ವರ್ಷದ ಮಗು ಈ ದಿನಾಂಕದಿಂದ ಈ ದಿನಾಂಕದ ಒಳಗೆ ಹುಟ್ಟಿರಬೇಕು. ತಾವು ಇರುವ ಪ್ರದೇಶದಿಂದ 1 ಕಿಲೋಮೀಟರ್ ಅಂತರದಲ್ಲಿ ಸರ್ಕಾರಿ ಶಾಲೆ ಇದ್ದರೆ ಆ ಮಗು ಸರ್ಕಾರಿ ಶಾಲೆಗೆ ಹೋಗಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಇದ್ದ ಮಗು ತಾಲೂಕು ಪ್ರದೇಶ ಶಾಲೆಯಲ್ಲಿ ಆರ್ಟಿಇ ಮೂಲಕ ಕಲಿಯಲು ಅವಕಾಶವಿಲ್ಲ. ಹೀಗೆ ಹಲವಾರು ಬದಲಾವಣೆಯನ್ನ ತಂದುಕೊಂಡಿದ್ದರೂ ಸಹ ಕೆಲ ಪಾಲಕರು ಆರ್ಟಿಐ ಸೀಟುಗಳಿಗೆ ಅರ್ಜಿ ಸಲ್ಲಿಕೆ ಮಾಡುತ್ತಿಲ್ಲ. ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ಕಳೆದ ವರ್ಷ ಹಿಂದಷ್ಟೇ ಮುಧೋಳ ತಾಲೂಕು ಸೇರಿದಂತೆ ಉತ್ತರ ಕರ್ನಾಟಕಕ್ಕೆ ಪ್ರವಾಹದ ಸಂಕಷ್ಟ ಎದುರಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಪ್ರವಾಹ ಮುಗಿದ ನಂತರ ಮಹಾಮಾರಿ ಕೊರೋನಾ ರೋಗ ವಕ್ಕರಿಸಿ ಜನಜೀವನ ಮತ್ತೆ ಅಸ್ತವ್ಯಸ್ತವಾಗಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಮುಧೋಳ ಸೇರಿದಂತೆ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಮುಧೋಳ ಯಾದವಾಡ ಸೇತುವೆ ಮುಳುಗಡೆಯಾಗೋ ಭೀತಿ ಶುರುವಾಗಿದೆ. ಈಗಾಗಲೇ ತಾಲೂಕಿನ ಮಿರ್ಚಿ, ಚನ್ನಾಳ, ಜೀರಗಾಳ, ಇಂಗಳಗಿ, ಜಂಬಗಿ, ಕಸಬಾ ಜಂಬಗಿ, ಆಲೂಗುಂಡಿ ಸೇರಿ 9 ಸೇತುವೆಗಳು ಜಲಾವೃತಗೊಂಡಿವೆ. ಸಾಕಷ್ಟು ಜಮೀನಿನಲ್ಲಿ ಬೆಳೆದ ಬೆಳೆಗಳು ಸೇರಿ ರೈತರ ಪಂಪ್ಸೆಟ್ಗಳು ಸಹಿತ ಹಾನಿಯಾಗಿವೆ. ಮುಧೋಳ ಸೇತುವೆಯಲ್ಲಿ ಗಣನೀಯ ಪ್ರಮಾಣದ ನೀರು ಹರಿಯುತ್ತಿದ್ದು ನೀರು ಹರಿಯುವ ಪ್ರಮಾಣ ಗಮನಿಸಿದ ಜನರಲ್ಲಿ ಆತಂಕ ಛಾಯೆ ಮೂಡಿದೆ. ಎಸ್ಎಸ್ ಹೊರಟ್ಟಿ, ಕನ್ನಡ ಟಿವಿ, ಮುಧೋಳ. ಹೇಮಾವತಿ ಜಲಾಶಯ ಬಹುತೇಕ ಭರ್ತಿ ಹಿನ್ನೆಲೆ 6 ಕ್ರೆಸ್ಟ್ ಗೇಟ್ ಮೂಲಕ ಸುಮಾರು 20,000 ಕ್ಯೂಸೇಜ್ ನೀರು ಬಿಡುಗಡೆ ಮಾಡಲಾಗಿದೆ. ನೀರು ಕೆಆರ್ಎಸ್ ಅಣೆಕಟ್ಟು ತಲುಪಿ ತಮಿಳುನಾಡಿಗೆ ಹರಿಯುತ್ತಿದೆ. ಆದರೆ ಹೇಮಾವತಿ ಎಡದಂಡೆ ನಾಲಿಕೆ ನೀರು ಹರಿಸದೆ ಇರುವುದರಿಂದ ಹಾಸನ, ಹೊಳೆನರಸಿನಪುರ, ಚನ್ನರಾಯಪಟ್ಟಣ ತಾಲೂಕಿನ ಕೃಷಿ ಹಿನ್ನಡೆಯಾಗಿದೆ. ತುಮಕೂರು ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ತಾಲೂಕಿನಲ್ಲಿ ರೈತರು ಕೃಷಿಗಾಗಿ ಭೂಮಿ ಸಿದ್ಧಪಡಿಸಿ ಬೇಸಾಯ ಮಾಡಲಿಕ್ಕೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ಧರಣಿ ನಾಗೇಶ್ ಈ ಬಗ್ಗೆ ಕನ್ನಡ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಶ್ಯಾಮ್ ಸುಂದರ್ ಕೆ ಅಣ್ಣಿನಹಳ್ಳಿ, ಕನ್ನಡ ಟಿವಿ, ಚನ್ನರಾಯಪಟ್ಟಣ. ಈಗಾಗಲೇ ಗೊರೂರು ಡ್ಯಾಮ್ ತುಂಬಿದೆ. ಈ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ. ಚನಲಲ್ಲಿ ನೀರು ಬಿಟ್ರೆ ಮಂಡ್ಯ, ತುಮಕೂರು, ಚನ್ನರಾಯಪಟ್ಟಣ ಈ ಭಾಗದ ರೈತರೆಲ್ಲ ಒಂದು ಬೆಳೆ ಬೆಳ್ಕೊಂಡು ಒಂದು ದೇಶಕ್ಕೆ ಅನ್ನನಾರು ಕೊಡ್ತಾರೆ. ಅದನ್ನು ಈ ಮೂಲಕ ಡ್ಯಾಮ್ ತುಂಬಿರೋದನ್ನ ತಮಿಳ್ನಾಡಿಗೆ ಹರಿಸಿ ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ದಯಮಾಡಿ ಈ ಕಡೆ ಅಧಿಕಾರಿಗಳು ಗಮನ ಹರಿಸಿ ತುಮಕೂರು, ಮಂಡ್ಯ, ಚನ್ನರಾಯಪಟ್ಟಣ, ತಿಪ್ಟೂರು ಈ ಭಾಗಕ್ಕೆ ನೀರು ಹರಿಸಿದರೆ ಕೆರೆ ಕಟ್ಟೆಗಳು ತುಂಬಿಕೊಳ್ಳುತ್ತೆ, ಪ್ರಾಣಿ ಪಕ್ಷಿ ದನ ಕರುಗಳೆಲ್ಲ ಕುಡಿತವೆ. ದಯಮಾಡಿ ಈ ಕಡೆ ಗಮನ ಹರಿಸ್ಬೇಕು ಅಂತ ಅಧಿಕಾರಿಗಳಿಗೆ ಕೇಳ್ತೀನಿ. ಒಂದು ತಿಂಗಳಿಂದಲೂ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಿದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಭೇಟಿ ನೀಡಿ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಆರೋಪಿಸಿ ವಡಗೇರಾ ತಾಲೂಕಿನ ಬೊಮ್ಮನಹಳ್ಳಿ ದಲಿತರು ಗುಂಡಗರ್ತಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ನಡೆಸಿದ್ದಾರೆ. ಅವರು ಕುಡಿಯುವ ನೀರಿನ ಪೈಪುಗಳು ಹಳ್ಳದ ಗುಂಡಿಗಳಲ್ಲಿ ಮುಳುಗುತ್ತಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಮಾತನ್ನು ಕೇಳಿಸಿಕೊಂಡರೂ ಕ್ಯಾರೇ ಅನ್ನುತ್ತಿಲ್ಲ.
ತೀರಾ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಬೊಮ್ಮನಹಳ್ಳಿ ಗ್ರಾಮದ ದಲಿತರು ಆಗ್ರಹಿಸಿದ್ದಾರೆ. ಅಲ್ಲದೆ ಇಲ್ಲಿನ ದಲಿತರ ಏರಿಯಾಗಳಲ್ಲಿ ಸಮರ್ಪಕವಾದ ವಿದ್ಯುತ್ ಸರಬರಾಜು ಆಗುತ್ತಿಲ್ಲ ಮತ್ತು ಮಳೆಯಾದರೆ ಸಾಕು ರಸ್ತೆಗಳು ಕೆಸರು ಗದ್ದೆಯಂತಾಗಿ ಗ್ರಾಮಸ್ಥರು ತೊಂದರೆಯನ್ನ ಅನುಭವಿಸುವಂತಾಗಿದೆ. ಹಲವಾರು ಯೋಜನೆಯಲ್ಲಿ ಅನುದಾನಗಳು ಬಂದರೂ ಅಭಿವೃದ್ಧಿ ಅಧಿಕಾರಿಗಳು ಮಾಡುತ್ತಿಲ್ಲ ಎಂದು ಹೇಳಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಎಂದು ಪ್ರತಿಭಟನಾಕಾರರು ಗ್ರಾಮ ಪಂಚಾಯತ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ಧರಣಿಯಲ್ಲಿ ಕಂಡಪ್ಪ ಪೂಜಾರಿ, ಸಂತೋಷ್ ಹನುಮಂತ, ನಾಗಗೌಡ, ಯಲ್ಲಪ್ಪ ಯಾದಗಿರಿ, ಸತರ ಮಲ್ಲಿಕಾರ್ಜುನ್ ಸಾದರ್, ತಿಮ್ಮಣ್ಣ ಸಿದ್ದಪ್ಪ ಯಲ್ಲಾಲಿಂಗ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದಾರೆ. ಚನ್ನಬಸಪ್ಪ, ಭಿ ದೊಡ್ಮನಿ, ಕನ್ನಡ ಟಿವಿ, ಗುಂಡಗರ್ತಿ. ಮಾಡುವ ಕಾರ್ಯದಲ್ಲಿ ಯಾರೂ ತೊಡಗಿಕೊಂಡಿರುವುದಿಲ್ಲ. ಗ್ರಾಮದ ಯುವಕರು ಮತ್ತು ವೃದ್ಧರು ದಿನಪೂರ್ತಿ ಹಳ್ಳದಿಂದ ನೀರು ಹೊತ್ತು ತರುವಂತ ಕೆಲಸವಾಗಿದೆ. ಎಷ್ಟು ದಿನ ಆಯ್ತು, ಯಾಕೆ ಮಾಡವಲ್ರು, ಏನಾಗ್ಯದ? ನಾಳೆ ಪೈಪ್ ಹೊಡೆದ್ರ ಅಂತ ಹೇಳ್ಯಾರ. ಹಳ್ಳದಾಗ 15-20 ದಿನ ನೀರಿಲ್ಲ. ಈಗ ನಮ್ಗೆ ಹೆಣ್ಮಕ್ಳಂತೂ ಕೆಲ್ಸಕ್ಕಂತ ಹೋಗ್ತಾ ಇದಾರೆ. ಗಂಡಮಕ್ಳಿಗೆ ಕೆಲಸ ಏನಿಲ್ಲ, ನೀರು. ಇದಿಷ್ಟು ಈ ಕ್ಷಣದ ಕನ್ನಡ ಟಿವಿಯ ಅಗ್ರವಾರ್ತೆಗಳು. ಹೀಗೆ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ.